ಸಾಗವಡ ಮತಕ್ಷೇತ್ರದ ಮೋಳೆ ಗ್ರಾಮದಲ್ಲಿ ಹರಳಿ ಸಮಾಜದ ಅಭಿವೃದ್ಧಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಾಮಗಾರಿ ಹಾಗೂ ಅಲ್ಪಸಂಖ್ಯಾತ ಕಾಲೋನಿ ಪಡಿಸುವ ಐದು ಲಕ್ಷ ಕಾಮಗಾರಿಗೆ ಮುಖಂಡ ಶ್ರೀನಿವಾಸ್ ಪಾಟೀಲ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ತಂದೆ ಶಾಸಕ ಶ್ರೀಮತ ಪಾಟೀಲರು ಮೋಳೆ ಗ್ರಾಮದಲ್ಲಿ ವಿದ್ಯಾ ಅಭ್ಯಾಸ ಮಾಡಿ ಇಲ್ಲಿಯೇ ಬೆಳೆದವರು ಹೀಗಾಗಿ ಅವರಿಗೆ ಮೋಳೆ ಗ್ರಾಮ ಎಂದರೆ ಬಹಳ ಪ್ರೀತಿ ನಮ್ಮ ಮೇಲೆ ಭರವಸೆ ಇಟ್ಟು ಆಯ್ಕೆ ಮಾಡಿ ಕಳುಹಿಸಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ಈ ವೇಳೆ ಗ್ರಾಮದ ಹರಳೆ ಸಮಾಜದವರು ಅವರನ್ನು ಸತ್ಕಾರ ಮಾಡಿದ್ದರು ಈ ವೇಳೆ ಗ್ರಾಮದ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಇದ್ದರು ಪರಶುರಾಮ್ ಕನ್ನಡ ಟಿವಿ ಕಾಗವಾಡ